ಮೀನ ರಾಶಿ, ಮೀನ ರಾಶಿ ಪ್ರಾರಂಭದಲ್ಲಿ ಲಾಭದಾಯಕವಾದರೂ ವರ್ಷದ ಅಂತ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ನಷ್ಟವನ್ನು ಪಡೆಯುವಂತದ್ದು ಇರುತ್ತೆ. ಹಳೆಯ ಸಾಲ ಕೊಟ್ಟಿದ್ದರೂ ತಗೊಂಡಿದ್ದರೂ ಅದರಿಂದ ಮುಕ್ತಿ ಸಿಕ್ಕುವಂಥದ್ದು ನೂರಕ್ಕೆ ಎಂಬತ್ತು ಭಾಗ ಇರುತ್ತೆ. ನೀವು ಸಾಲ ಕೊಡಬೇಕಾದರೂ ಸಾಲ ನೀವು ಪಡಿಬೇಕು, ನೀವು ಕೊಟ್ಟಂಥ ಹಣ ಹಿಂದಿರುಗುವಂಥದ್ದಕ್ಕೂ ಒಳ್ಳೆಯ ಸಮಯ ಆಗಿರುತ್ತೆ. ಮನೆ ದೇವರಿಗೆ ಈ ವರ್ಷ ಮನೆ ದೇವರು ತಮ್ಮ ತಮ್ಮ ಮನೆ ದೇವರಿಗೆ ಮೀನರಾಶಿಯವರು ಹರಕೆ ಪೂಜೆಗಳನ್ನು ಮಾಡೋದ್ರಿಂದ ಋಣಬಾಧೆ ನಿವಾರಣೆ ಆಗುತ್ತೆ.